ಹಲೋ ಆಲ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ತೋರಿಸ್ತಾ ಇರೋಂಥ ರೆಸಿಪಿ ಗೋಬಿ ಮಂಚೂರಿಯನ್. ತುಂಬಾ ಸುಲಭವಾಗಿ, ಟೇಸ್ಟಿಯಾಗಿ, ಪಕ್ಕಾ ಬೀದಿ ಬದಿ ಸ್ಟೈಲಲ್ಲಿ ಕ್ರಿಸ್ಪಿ ಆದಂತಹ ಗೋಬಿ ಮಂಚೂರಿನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನೋಡ್ತಿದ್ದೀರಾ ಅನ್ಸುತ್ತೆ, ಎಷ್ಟು ಚೆನ್ನಾಗಿ ಬಂದಿದೆ ಬಣ್ಣ ಅಂತ. ಇದಕ್ಕೆ ನಾನು ಸ್ವಲ್ಪನೂ ಕಲರ್ ಹಾಕಿಲ್ಲ. 1 ಅವರ್ವರೆಗೂ ಕ್ರಿಸ್ಪಿನೆಸ್ಸು ಹಾಗೆ ಇರುತ್ತೆ. ತುಂಬಾ ರುಚಿಯಾಗಿ ಹೇಗೆ ಮಾಡೋದು ಗೋಬಿ ಮಂಚೂರಿಯನ್ ಅಂತ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡಿನಿ, ಅದರಲ್ಲಿ ನೀರು ಹಾಕಿದ್ದೀನಿ 1/4. ಹಾಗೆ ನಾನಿಲ್ಲಿ ಗೋಬಿಗಳನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಗೋಬಿಗಳನ್ನೆಲ್ಲ ಪೀಸ್ ಮಾಡಿ ಇಟ್ಕೊಂಡಿದ್ದೀನಲ್ವಾ, ಅದನ್ನು ಈ ಪಾತ್ರೆಗೆ ಹಾಕೋತಾ ಇದ್ದೀನಿ. ನಾನಿಲ್ಲಿ ಸುಮಾರು 2 ಗೋಬಿಗಳನ್ನು ತೊಗೊಂಡಿದ್ದೀನಿ, ಮೀಡಿಯಂ ಸೈಜ್ ಗೋಬಿಗಳು 2 ತೊಗೊಂಡಿದ್ದೀನಿ. ಇವಾಗ ನೋಡಿ, ಪಾತ್ರೆಗೆ ನೀರು ಹಾಕಿದ್ದು ಆಯಿತು. ಆ ನಂತರ ಒಂದು ಸ್ವಲ್ಪ ಉಪ್ಪು, ಹಾಗೆ ಒಂದು ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ. ಉಪ್ಪು ಹಾಗೆ ಅರಿಶಿನ ಹಾಕೋದ್ರಿಂದ ಅದರಲ್ಲಿರುವಂಥ ಹುಳುಗಳೆಲ್ಲ ಆಚೆ ಬಂದುಬಿಡುತ್ತೆ ನೀರಲ್ಲಿ, ಹಾಗಾಗಿ ಉಪ್ಪು ಅರಿಶಿನ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ನೀರನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. 1/4 ಬೆಂದರೆ ಸಾಕಾಗತ್ತೆ. ಇವಾಗ ನೋಡಿ, ಆಲ್ಮೋಸ್ಟ್ 1/4 ಬೆಂದಿದೆ ಗೋಬಿ. ಪೂರ್ತಿಯಾಗಿ ಮೆತ್ತಗೇನು ಬೇಯಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ, ಜಸ್ಟ್ 1/4 ಒಂದು ಕುದಿ ಬಂದು 1/4 ಬೆಂದರೆ ಸಾಕಾಗತ್ತೆ. ಇವಾಗ ಇದೆಲ್ಲ ಗೋಬಿಗಳನ್ನು ಒಂದು ತೂತ್ ಪಟ್ಲಿಗೆ ಎತ್ತಿಟ್ಕೋತಾ ಇದ್ದೀನಿ. ಯಾವುದಾದ್ರೂ ಸ್ಟ್ರೈನರ್ ಕೂಡ ನೀವು ಹಾಕೋಬಹುದು. ಈ ಗೋಬಿಗಳನ್ನು ಈ ರೀತಿ ರೆಡಿ ಮಾಡಿ ಇಟ್ಕೊಂಬಿಟ್ರೆ ಜಸ್ಟ್ 10 ಮಿನಿಟ್ಸಲ್ಲಿ ಗೋಬಿ ಮಂಚೂರಿಯನ್ ಮಾಡಿಬಿಡ್ಬೋದು. ಇವಾಗ ನೋಡಿ, ತೂತ್ ಪಟ್ಲಿಗೆ ಹಾಕ್ಕೊಂಡಿದ್ದಾಯಿತು. ನನ್ನ ರನ್ನಿಂಗ್ ಟ್ಯಾಪ್ ವಾಟರಲ್ಲಿ ತಣ್ಣೀರಲ್ಲಿ ಇದನ್ನು ತೊಳ್ಕೋಬೇಕು. ಇದು ಹಾಗೆ ಏನಾದರೂ ಬಿಟ್ಬಿಟ್ರೆ ಮತ್ತೆ ಪೂರ್ತಿಯಾಗಿ ಬೇಯೋಂಥ ಚಾನ್ಸಸ್ ಇರುತ್ತೆ, ಹಾಗಾಗಿ ತಣ್ಣೀರಿಂದ ತೊಳೆದ್ರೆ ಅಷ್ಟಕ್ಕೆ ನಿಲ್ಲುತ್ತೆ, ಮುಂದೆ ಬೇಯೋದಿಲ್ಲ ಇದು. ಇವಾಗ ನೀರೆಲ್ಲ ಆರೋವರೆಗೂ ಜಸ್ಟ್ 1-5 ಮಿನಿಟ್ಸು ಹಾಗೆ ಬಿಡಬೇಕು. ಆ ನಂತರ ಒಂದು ಮಿಕ್ಸಿಂಗ್ ಬೌಲ್ಗೆ ಈ ಗೋಬಿಗಳನ್ನೆಲ್ಲ ಹಾಕೋಬೇಕಾಗತ್ತೆ. 1/4 ಬಟ್ಲಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಯೂಶ್ವಲಾಗಿ ಎಲ್ಲರೂ ಕಾರ್ನ್ಫ್ಲೋರು ಮೈದಾ ಹಾಕ್ತಾರೆ, ಆದರೆ ಅಕ್ಕಿ ಹಿಟ್ಟು ಹಾಕಿ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವೇ ಹೇಳ್ತೀರಾ. 1/4 ಬಟ್ಲಷ್ಟು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಚಕಾರದ ಪುಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸ್ವಲ್ಪ ರುಚಿಗೆ ಉಪ್ಪು, ಆಲ್ರೆಡಿ ಉಪ್ಪು ಹಾಕಿ ಕುದಿಸಿದೀವಲ್ವ, ಹಾಗಾಗಿ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ. ಇದಿಷ್ಟು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ನಾನು ಕಾರ್ನ್ಫ್ಲೋರ್ ಈ ಟೈಮಲ್ಲಿ ಆ್ಯಡ್ ಮಾಡ್ತಾ ಇಲ್ಲ, ಲಾಸ್ಟಲ್ಲಿ ಒಂದು ಸ್ವಲ್ಪ ಥಿಕ್ನೆಸ್ಗೋಸ್ಕರ ಆ್ಯಡ್ ಮಾಡ್ತೀನಿ ಅಷ್ಟೇ. ಇವಾಗ ನೋಡಿ, ಹಿಟ್ಟು ರೆಡಿ ಆಯಿತು. ಪಕೋಡಗೆಲ್ಲ ಕಲಿಸ್ಕೋತೀವಲ್ವ, ಆ ರೀತಿ ಕಲಿಸ್ಕೋಬೇಕು. ಈ ರೀತಿ ಉಂಡೆ ಉಂಡೆಗಳಾಗಿ ಮಾಡಿಕೊಂಡು ನಾವು ಎಣ್ಣೆಯಲ್ಲಿ ಕರ್ಕೋಬೇಕಾಗತ್ತೆ. ಇವಾಗ ಎಣ್ಣೆ ಬಿಸಿ ಇದೆ, ಈ ರೀತಿ ಪಕೋಡ ಎಲ್ಲ ಕರಿತೀವಲ್ವ, ಆ ರೀತಿ ಮಾಡಿಕೊಂಡು ಉಂಡೆ ಉಂಡೆ ಮಾಡಿಕೊಂಡು ಕೂಡ ಎಣ್ಣೆಯಲ್ಲಿ ಕರ್ಕೋಬಹುದು. ನಾನಿಲ್ಲಿ ತೋರಿಸ್ತಿದ್ದೀನಿ ನೋಡಿ, ಈ ರೀತಿಯಾಗಿ ಎಣ್ಣೆಯಲ್ಲಿ ಹಾಕ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಬೇಯಿಸ್ಕೊಳ್ಳಿ. ತುಂಬ ಲೋ ಫ್ಲೇಮಲ್ಲೂ ಬೇಡ, ಹಾಗೆ ತುಂಬ ಹೈ ಫ್ಲೇಮಲ್ಲೂ ಏನು ಬೇಡ. ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಗರ್ಗರಿಯಾಗಿ ಬರುತ್ತೆ, ಸುಮಾರು 1 ಗಂಟೆಗಳ ಕಾಲ ಆದ್ರೂ ಇಷ್ಟೇ ಕ್ರಿಸ್ಪಿಯಾಗಿರುತ್ತೆ. ಮಧ್ಯದಲ್ಲಿ ಇದನ್ನು ಟರ್ನ್ ಮಾಡ್ತಾ ಇರಬೇಕು ಈ ರೀತಿಯಾಗಿ, ಇಲ್ಲಾಂದರೆ ಒಂದು ಕಡೆ ಬೆಂದಿರುತ್ತೆ, ಇನ್ನೊಂದು ಕಡೆ ಬೆಂದಿರೋದಿಲ್ಲ. ಹಾಗಾಗಿ ಈ ರೀತಿ ಎಲ್ಲ ಕಡೆಯೂ ಫ್ರೈ ಮಾಡಿಕೊಂಡು ನಾರ್ಮಲ್ ಪಕೋಡ ಎಲ್ಲ ಕರ್ಕೋತೀವಲ್ವ, ಆ ರೀತಿ ಕರೆದ್ಬಿಟ್ಟು ಈ ಗೋಬಿಗಳನ್ನ ತೆಕ್ಕೋಬೇಕು. ನೋಡಿ, ಗೋಲ್ಡನ್ ಬ್ರೌನ್ ಆಗ್ತಾ ಇದ್ದಂಗೆ ಇದನ್ನು ತೆಗೆದಿಟ್ಕೊಂಡ್ರೆ ಸಾಕಾಗತ್ತೆ. ನೋಡಿ, ಇವಾಗ ಎಲ್ಲದನ್ನು ಇನ್ನೊಂದು ಪಾತ್ರೆಗೆ ಎತ್ತಿಟ್ಕೋತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ನೋಡ್ತಿರ್ಬೋದು, ಸಿಕ್ಕಾಪಟ್ಟೆ ಕ್ರಿಸ್ಪಿಯಾಗಿರುತ್ತೆ. ನಾವು ನಿಜವಾಗ್ಲೂ ಅಂದ್ಕೊಂಡಿರಲ್ಲ ಗೋಬಿ ಮಂಚೂರಿ ಇಷ್ಟು ಕ್ರಿಸ್ಪಿಯಾಗಿ ಮನೆಯಲ್ಲಿ ಮಾಡಬಹುದು ಅಂತ. ಅಷ್ಟು ಚೆನ್ನಾಗಿ ರೆಡಿಯಾಗುತ್ತೆ ಗೋಬಿ ಮಂಚೂರಿ. ಇವಾಗ ಎಲ್ಲ ಗೋಬಿಗಳು ಇದೇ ರೀತಿಯಾಗಿ ಡೀಪ್ ಫ್ರೈ ಮಾಡಿಕೊಂಡು ಎತ್ತಿಟ್ಕೋತಾ ಇದ್ದೀನಿ ಒಂದು ಬೌಲಲ್ಲಿ. ಆ ನಂತರ ಇದಕ್ಕೆ ಒಂದು ಸ್ಪೆಷಲ್ ಆದ ಸಾಸ್ ಮಾಡ್ಕೊಳ್ಳೋಣ. ಇದನ್ನು ಟಾಸ್ ಮಾಡಬೇಕು ಗೋಬಿಯನ್ನು ಇದರಲ್ಲಿ ಹಾಕಿಬಿಟ್ಟು. ಸ್ವಲ್ಪ ಎಣ್ಣೆ ಹಾಕಿದ್ದೀನಿ 2 ಸ್ಪೂನಷ್ಟು. ನಂತರ ಒಂದೇ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ, ಹಾಗೆ ಕ್ಯಾಪ್ಸಿಕಮ್ನ ಈ ರೀತಿಯಾಗಿ ಉದ್ದುದ್ದವಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕ್ರಿಸ್ಪಿಯಾಗೇ ಇರಲಿ, ತುಂಬ ಏನು ಬೇಯಿಸುವಂಥ ಅವಶ್ಯಕತೆ ಇಲ್ಲ. ಇದೆಲ್ಲ ಐಟಮ್ಸನ್ನು ಹೈ ಫ್ಲೇಮಲ್ಲೇ ಇಟ್ಕೊಂಡು ನೀವು ಫ್ರೈ ಮಾಡ್ಕೊಳ್ಳಿ, ಆವಾಗ ಕ್ರಿಸ್ಪಿನೆಸ್ಸು ರಿಟೇನ್ ಆಗುತ್ತೆ. ಸಿಮ್ಮಲ್ಲಿ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಇದು ಮೆತ್ತಗಾಗುವಂಥ ಚಾನ್ಸಸ್ ಇರುತ್ತೆ. ನಂತರ ಎಕ್ಸ್ಟ್ರಾ ಟೇಸ್ಟ್ ಬರಲಿ ಅನ್ನೋ ಕಾರಣಕ್ಕೆ 1/2 ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೋಬೇಕು. ಈ ಗರಂ ಮಸಾಲ ಹಾಕಿ ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಎಷ್ಟು ಟೇಸ್ಟಿಯಾಗಿರುತ್ತೆ ಗೋಬಿ ಮಂಚೂರಿ ಅಂತ ನೀವೇ ಹೇಳ್ತೀರಾ. ನಂತರ ಸ್ವಲ್ಪ ಖಾರಕ್ಕೆ ತಕ್ಕಂತೆ ಅಚ್ಚಕಾರದ ಪುಡಿ ಹಾಕೋದು. ಈ ಅಚ್ಚಕಾರದ ಪುಡಿ ಬದಲಾಗಿ ನೀವು ಹಸಿಮೆಣಸಿನಕಾಯಿ ಕೂಡ ಹಾಕೋಬಹುದು, ನಿಮ್ಮ ಚಾಯ್ಸ್ಗೆ ಬಿಟ್ಟಿದ್ದು. ನಂತರ ಹೈ ಫ್ಲೇಮಲ್ಲೇ ಇಟ್ಕೊಂಡು ಇದೆಲ್ಲದನ್ನು ಮಿಕ್ಸ್ ಮಾಡ್ಕೋಬೇಕು. ಆ ನಂತರ ನಾನಿಲ್ಲಿ ಸ್ವೀಟ್ ಚಿಲ್ಲಿ ಸಾಸನ್ನು ಹಾಕೋತಿದ್ದೀನಿ. ಟೊಮ್ಯಾಟೊ ವಿತ್ ಚಿಲ್ಲಿ ಸಾಸ್ ಇದೆ, ಹಾಗೆ ಸ್ವಲ್ಪ ಸೋಯಾ ಸಾಸ್ ಎರಡನ್ನೂ ಹಾಕಿಬಿಟ್ಟು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇದು ಆಲ್ಮೋಸ್ಟ್ ಇನ್ನೇನು ಆಗ್ತಾ ಬಂತು ಅನ್ನೋ ಟೈಮಲ್ಲಿ ಒಂದು 1/2 ಲೋಟದಷ್ಟು ನೀರನ್ನು ಸೇರಿಸ್ಕೋಬೇಕು. ಸ್ವಲ್ಪ ಚೆನ್ನಾಗಿ ಸಾಸ್ ಎಲ್ಲ ಹೊಂದ್ಕೊಳ್ಳಿ ಅನ್ನೋ ಕಾರಣಕ್ಕೆ
ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ನೀರನ್ನು ಹಾಕಿದ ಮೇಲೂ ಕೂಡ ನೀಟಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕೆಂದು ಕುದಿಸ್ಕೋಬೇಕಾಗತ್ತೆ. ನಂತರ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕೋತಿದ್ದೀನಿ. ಈ ಟೈಮಲ್ಲಿ ಒಂದು ಅರ್ಧ ಸ್ಪೂನು ಕಾರ್ನ್ ಫ್ಲೋರ್ಗೆ ಒಂದು ಸ್ಪೂನಷ್ಟು ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಮಿಕ್ಸರು. ಅದನ್ನು ಕೂಡ ಹಾಕೋತಿದ್ದೀನಿ, ಚೆನ್ನಾಗಿ ಥಿಕ್ನೆಸ್ ಬರಲಿ ಅನ್ನೋ ಕಾರಣಕ್ಕಷ್ಟೇ. ಇದು ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇವಾಗ ನೋಡಿ, ಸಾಸ್ ಆಲ್ಮೋಸ್ಟ್ ರೆಡಿ ಆಯಿತು. ಈ ಟೈಮಲ್ಲಿ ಕರೆದಿಟ್ಕೊಂಡಿದ್ದೀವಲ್ವ ಗೋಬಿಗಳು, ಆ ಗೋಬಿ ಪೀಸಸ್ನ ಹಾಕೋತಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ಅಂತ ನೀವೇ ನೋಡ್ತಿರಬಹುದು. ತುಂಬ ಅಂದರೆ ತುಂಬ ಕ್ರಿಸ್ಪಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ ಈ ರೀತಿ ಗೋಬಿ ಮಂಚೂರಿ ಮಾಡಿಕೊಂಡ್ರೆ. ಚಳಿಗಾಲದಲ್ಲಿ ಸಿಕ್ಕಾಪಟ್ಟೆ ರುಚಿಯಾದಂತಹ ಗೋಬಿ ಮಂಚೂರಿನ ತುಂಬಾ ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬಹುದು. ಈ ಟೈಮಲ್ಲಿ ಫ್ಲೇಮನ್ನು ಹೈ ಇಟ್ಕೊಳ್ಳಿ, ಈ ರೀತಿಯಾಗಿ ಮಿಕ್ಸ್ ಮಾಡಬೇಕು. ಹಾಗೆ ಟಾಸ್ ಮಾಡೋಕ್ಕೆ ಬಂದರೆ ಟಾಸ್ ಕೂಡ ಮಾಡ್ಕೋಬಹುದು, ತುಂಬಾ ಟೇಸ್ಟಿಯಾಗುತ್ತೆ. ಈ ಸಾಸ್ ಎಲ್ಲ ಗೋಬಿಗಳಿಗೆ ನೀಟಾಗಿ ಅಂಟೋವರೆಗೂ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾದಂತಹ ಗೋಬಿ ರೆಡಿಯಾಯಿತು, ಗೋಬಿ ಮಂಚೂರಿಯನ್ ರೆಡಿಯಾಯಿತು. ಇದರ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಅಲಂಕಾರ ಮಾಡಿ ಸರ್ವ್ ಮಾಡಿದ್ರೆ ಸೇಮ್ ಪಕ್ಕ ಬೀದಿ ಬದಿ ಸ್ಟೈಲ್ನ ಗೋಬಿ ಮಂಚೂರಿ ರೆಡಿಯಾಗುತ್ತೆ. ಖಂಡಿತವಾಗ್ಲೂ ನೀವು ಕೂಡ ಈ ರೆಸಿಪಿನ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಎಷ್ಟು ಸುಲಭ ಅಲ್ವಾ? ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕೂಡ ಒತ್ತಿ ನನ್ನ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ನಿಮ್ಮ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ, ವಾಟ್ಸಪ್ ಗ್ರೂಪ್ಗಳಲ್ಲಿ, ಫೇಸ್ಬುಕ್, ಇನ್ಸ್ಟಾಗಳಲ್ಲಿ ಹೆಚ್ಚು ಜನಕ್ಕೆ ತಲುಪೋ ಹಾಗೆ ಈ ರೆಸಿಪಿನ ಶೇರ್ ಮಾಡಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಆದ ಯಮ್ಮಿಯಾದ ಒಳ್ಳೆ ಒಳ್ಳೆ ರೆಸಿಪಿಗಳೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಂಟಿಲ್ ದೆನ್, ಹ್ಯಾಪಿ ಕುಕಿಂಗ್, ಹ್ಯಾಪಿ ಈಟಿಂಗ್, ಟೇಕ್ ಕೇರ್, ಬಾಯ್ ಬಾಯ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.